ಅಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಆಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಸಂಧಿಯಲ್ಲಿ ಇಪ್ಪತ್ತೊಂಬತ್ತನೇ ಪದ್ಯ ಎರಡ ಧಿಕದಶ ಸೂರ್ಯರುಳು ಮೂರೆರಡು ಜನರು ಉತ್ತಮ ವಿವಸ್ವಾನ್ ವರುಣ ಚಕ್ರ ಗುರುಅ್ರಮ ಪರ್ಜನ್ಯ ಮಿತ್ರಾಖ್ಯಾ ಮರುತನಾವೇಶಯುತ ನಾವೇಶ ಯುತ ಪಾಂಡವರ ಪರಾವಹನೆಂದೆನಿಪಕೇಸರಿ ಮೃಗಪ ಸಂಪಾತಿ ಶ್ವೇತತ್ರಯರು ಮರುದಂಶ ಎರಡ ಧಿಕದಶ ಅಂದರೆ ಹತ್ತು ಮೇಲೆ ಎರಡು ಹನ್ನೆರಡು ಜನ ಸೂರ್ಯರಲ್ಲಿ ಸೂರ್ಯರಲ್ಲಿ ಮೂರೆರಡು ಜನ ಮೂರು ಪ್ಲಸ್ ಎರಡು ಐದು ಜನರು ಉತ್ತಮರಾಗಿದ್ದಾರೆ ಮೇಲಿನ ಕಕ್ಷೆಯಲ್ಲಿರುವವರಾಗಿದ್ದಾರೆ ಅವರು ಯಾರು ಅಂದರೆ ವಿವಸ್ ವಿವಸ್ವಾನ್ ನಾಮಕ ಸೂರ್ಯ ಹನ್ನೆರಡನೇ ಕಕ್ಷೆಯಲ್ಲಿದ್ದಾನೆ ವರುಣನಾಮಕ ಸೂರ್ಯ ಹದಿನಾಲ್ಕನೇ ಕಕ್ಷೆಯಲ್ಲಿದ್ದಾನೆ ಉರುಕ್ರಮ ಇವರು ಸಾಪ್ಪ ಸಾಕ್ಷಾತ್ ಪರಮಾತ್ಮರೆ ಉರುಕ್ರಮ ಸೂರ್ಯ ಸಾಕ್ಷಾತ್ ಪರಮಾತ್ಮ ಮೊದಲನೇ ಕಕ್ಷೆಯಲ್ಲಿರುವವರು ನಾಲ್ಕನೇ ಶಕ್ರ ಅಂದರೆ ಇಂದ್ರನಾಮಕ ಸೂರ್ಯ ಎಂಟನೇ ಕಕ್ಷೆಯಲ್ಲಿದ್ದಾನೆ ಐದನೇ ಮಿತ್ರಾಖ್ಯ ಅಂದರೆ ಮಿತ್ರನಾಮಕ ಸೂರ್ಯ ಇವನು ಹದಿನೇಳನೇ ಕಕ್ಷೆಯಲ್ಲಿದ್ದಾನೆ ಮತ್ತು ಹದಿನೆಂಟನೇ ಕಕ್ಷೆಯಲ್ಲಿರುವಂತಹ ಆರು ಜನರಿಗಿಂತಲೂ ಕಡಿಮೆಯಾಗಿದ್ದಾರೆ ಇಪ್ಪತ್ತನೇ ಕಕ್ಷೆಯಲ್ಲಿರುವ ಪರ್ಜನ್ ನಾಮಕ ಸೂರ್ಯ ಇವರು ಮುಂದೆ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಯಾಕೆ ಹೇಳ್ತಾರೆ ಅಂತಂದರೆ ಸರಿಯಾಗಿ ತಾರತ ಬೃಹತ್ ತಾರತ ಮೇಲೆ ಸರಿಯಾಗಿ ತಾರತ ಮೇಲೆ ತಿಳಿದುಕೊಂಡು ಮಾಡುವಂಥೇಳಿ ಮಿತ್ರನಾಮಕ ಸೂರ್ಯ ಶಕ್ರನಾಮಕ ಸೂರ್ಯ ಉರುಕ್ರಮ ವಿವಸ್ವಾನ್ ವರುಣ ಎಂದು ಆರು ಜನ ಆದಿತ್ಯರು ಮಿಕ್ಕವರಿಗಿಂತ ಶ್ರೇಷ್ಠರಾಗಿದ್ದಾರೆ ಪರ್ಜನ್ಯ ಮಾತ್ರ ಈ ಶ್ರೇಣಿಯಲ್ಲಿ ಬರುವುದಿಲ್ಲ ಪಾಂಡುರಾಜನೇ ಪರಾವಹ ಮರುತನ ಅವತಾರ ಅವನಿಗೆ ಪಾಂಡು ಅಂತ ಯಾಕೆ ಹೆಸರು ಬಂತು ಅಂದರೆ ವರ್ಣದಿಂದ ಬಿಳುಪನಾದ್ದರಿಂದ ಪಾಂಡು ಅಂತ ಹೆಸರು ಬಂತು ಅವರಲ್ಲಿ ಆ ಪಾಂಡುರಾಜನಲ್ಲಿ ವಾಯುದೇವರ ಆವೇಶ ಮುರುಗ ಪ ಅಂದರೆ ಸಿಂಹದಂತೆ ಇರುವಂತಹ ಕೇಸರಿ ಕೇಸರಿ ಸಂಪಾತಿ ಶ್ವೇತ ಈ ಮೂವರು ಕಪಿಗಳು ಮರುತ್ತರಲ್ಲಿ ಇವರು ಉತ್ತಮರಾದವರು ಮರುತ್ ಪ್ರವನೇ ಕೇಸರಿ ಎಂದು ನಿರ್ಣಯದಲ್ಲಿ ಹೇಳಾಗಿ ಹೇಳಲು ಹೇಳ್ತಾಯಿದ್ದೆ ಇಷ್ಟೆಲ್ಲ ಬೃಹತ್ತಾರತಮ್ಯದಲ್ಲಿ ಒಬ್ಬೊಬ್ಬರದ್ದು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಸರಿಯಾಗಿ ತಿಳಿದುಕೊಂಡು ಆಯಾ ದೇವತೆಗಳ ಉಪಾಸನೆಯನ್ನು ಮಾಡಿರಿ ಆಗ ಆ ದೇವತೆಗಳು ಪಡ್ತಾರೆ ಅವರಲ್ಲಿರುವಂಥ ಭಾರತೀಯರ ಮನ ಮುಖ್ಯ ಪ್ರಾಣ ಅಂತಕ್ಕಂಥ ಪರಮಾತ್ಮನಿಗೂ ಸಂತೋಷ ಆಗುತ್ತೆ ಎಲ್ಲರಿಗೂ ಅನುಗ್ರಹ ಮಾಡೋದು ಪರಮಾತ್ಮನೇ ಅವರು ಹೋಗಿ ದೇವತೆಗಳು ಪರಮಾತ್ಮನ ಹೇಳ್ತಾರೆ आ परमात्मा अनुग्रहत प्रतिभवा तनु चेकित विपृथु युसुवनु सौम्यमारुतवितथ सर्वोत्तुङ्गगजनामकरुप्राणांशा द्वितीयपा द्वितीयपानगवाक्षगवय तृतीय व्यान उदानवृषप वर्तुलशर्वत्रातसगन्ध सुमाद सुमादनरुसमाना प्रतिभातल अतिभा प्रतिभावान्वन्तः मरुतन अवतार ಚೇಕಿತಾನ ಅಂದರೆ ಚೇಕಿತಾನ ರಾಜ ಯಾದರವಲ್ಲಿ ಹುಟ್ಟಿದವನಿ ಎರಡನೇದು ಸೌಮ್ಯ ಮಾರುತ ಸೌಮ್ಯ ಅನ್ನುವಂತಹ ಮರುತ ವಿಪೃಥು ನಾಮ ರಾಜನಾಗಿ ವಿಪೃಥು ಅನ್ನುವ ನಾಮಕ ರಾಜನಾಗಿ ಹುಟ್ಟಾನೆ ಎಂದು ಪಂಚ ಪ್ರಾಣರ ಅವತಾರಗಳನ್ನು ಹೇಳ್ತಾರೆ ಪ್ರಾಣಾಂಶ ಸರ್ವೋತ್ತುಂಗ ಗಜ ಎಂಬ ಎರಡು ಅವತಾರ ಅವನಿಗೆ ಪ್ರಾಣಾಂಶ ದಶ ಇವರು ಪಂಚ ದಾಸಪ್ರಾಣರು ಮುಖ್ಯ ಪ್ರಾಣರಲ್ಲ ಅಪಾನ ಅವತಾರ ಅಪಾನನ ಅವತಾರ ಗವಾಕ್ಷ ಅನ್ನುವಂತಹ ಕಪಿಯಾಗಿ ಹುಡ್ತಾನೆ ವ್ಯಾನನ ಅವತಾರ ನಾಮಕ ಕಪಿಯಾಗಿ ಹುಡ್ತಾನೆ ಉದಾನ ನಾಮಕ ವಾಯು ವೃಷಕನ್ ವೃಷಪ ಅನ್ನುವ ನಾಮ ಕಪಿಯಾಗಿ ಹುಡ್ತಾನೆ ಅವತಾರ ತಿಳ್ಕೊಳ್ತಾನೆ ಸಮಾನ ನಾಮಕ ವಾಯು ಗಂಧ ಮಾದನ ಮತ್ತು ಶರ್ವಪ್ರಾತ ಅಂತ ಅಂಥೇಳಿ ಅವತಾರ ಈ ರೀತಿಯಾಗಿ ಪಂಚಪ್ರಾಣ ಅವತಾರಗಳನ್ನು ಇಲ್ಲಿ ಹೇಳಿದ್ದಾರೆ ಪ್ರತಿಭಾ ಅನ್ನುವಂತಹ ಮರುತನು ಪರಮಾತ್ಮನ ಸೇವೆಯನ್ನು ಮಾಡುವುದಕ್ಕೋಸ್ಕರ ಯಾದವರಲ್ಲಿ ಚೇಕಿತಾನನೆಂಬ ರಾಜನಾಗಿ ಹುಟ್ಟುತ್ತಾನೆ ಪಟ್ಟಣದಿಂದ ಹೊರಬಿದ್ದ ನಂತರ ವಿಪೃಥು ಎಂಬ ಗ್ರಾಮರಕ್ಷ ಗ್ರಾಮ ರಕ್ಷಕನನ್ನು ನೋಡ್ತಾನೆ ಈ ಗ್ರಾಮ ರಕ್ಷಕ ವಿಪೃಥು ಸೌಮ್ಯನೆಂಬ ಮರುತನ ಅವತಾರ ವಿತಥ ಸರ್ವೋತ್ತುಂಗ ಇಬ್ಬರು ಪ್ರಾಣವಾಯುವಿನ ಅವತಾರ ಗಜನೆಂಬ ತ್ರೇತಾಯುಗದ ಕಪಿಯು ಪ್ರಾಣವಾಯುವಿನ ಅವತಾರಗಳು ಹೀಗೆ ಮೂರು ಪ್ರಾಣವಾಯುವಿನ ಅವತಾರಗಳು ಸರ್ವೋತ್ತುಂಗ ಎಂಬ ಪ್ರಾಣವಾಯುವಿನ ಅಂಶ ಅವತಾರ ಇವನಲ್ಲಿ ಗುರುಪುತ್ರ ರಾತ್ರಿಯಲ್ಲಿ ಗುರುಪುತ್ರರಾಗಿರುವಂತಹ ಅಶ್ವತ್ಥಾಮಾಚಾರ್ಯರಿಂದ ಇದು ಸಂಹಾರವಾಗಿರಿ ಸಂಹೃತವಾಗಿರಿ ಗವಾಕ್ಷಲ್ ಎಂಬ ಕಪಿಯು ಅಪಾನನ ಅಂಶ ಗವಯ ಎಂಬುವಂತಹ ಇವ ಕಪಿ ಜ್ಞಾನವಾಯುವಿನ ಅವತಾರ ವೃಷಭ ವೃಷ ಅನ್ನುವಂತಹವನು ಉದಾನನ ಅವತಾರ ಶರ್ವತ್ರಾತ ಅನ್ನುವುದು ಭೀಮಸೇನನಿಂದ ಕಾಳಿ ಎಂಬ ಕಾಶಿರಾಜನ ಪುತ್ರಿ ಹುಟ್ಟಿದಂತಹ ಮಗ ಇವನು ಸಮಾನ ವಾಯುವಿನ ಅವತಾರ ಗಂಧ ಮಾದನೆಂಬ ಕಪಿಯು ಸಮಾನನ ಅವತಾರ ಹೀಗೆ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಐವರೊಳಗೆ ಕುಂತಿ ಭೋಜನು ಆ ವಿನಾಮಕ ನಾಗ ದೇವದತ್ತ ಧನಂಜಯರು ಅವತಾರ ವರ್ಜಿತರು ಆವದೋ ಆವಹೋದ್ವ ವಿವಾಹ ಸಂಹ ಪ್ರಾವಹೇ ಪತಿ ಮರುತ ಪ್ರವಹನಿ ಗಾವಕಾಲೂಕು ಕಿಂಚಿತದ ಮರು ಮದ್ ಐವರೊಳಗೆ ನಾಗ ಕೂರ್ಮ ಕೃಕಳ ದೇವದತ್ತ ಧನಂಜಯ ಈ ಐದು ಜನ ಮರುತ್ಗಳಲ್ಲಿ ಆವಿನಾಮಕ ಅಂದರೆ ಕೂರ್ಮನಾಮಕ ಕೂರ್ಮನಾಮಕ ಮರುತ್ ಕುಂತಿ ಭೋಜನ ಅವ ರಾಜನ ಅವತಾರವನ್ನು ತೆಗೆದುಕೋತಾನೆ ಕೂರ್ಮನಾಮಕನೇ ಮರುತ್ತನೆ ಕುಂತಿ ಭೋಜನ ಅವತಾರ ತೆಗುತ್ತಾರೆ ಈತ ಶೂರರಾಜನ ಮಿತ್ರನಾಗಿದ್ದಾನೆ ಕುಂತಿ ಭೋಜನ ಮಗಳಾಗಿರುವಂತಹ ಕುಂತಿದೇವಿಯನ್ನು ಸಾಕಿದ್ದಾನೆ ಮೊದಲು ಕುಂತಿಗೆ ಪೃಥಾ ಎಂಬ ಹೆಸರಿತ್ತು ನಾಗ ಕೃಕಳ ದೇವದತ್ತ ಧನಂಜಯ ನಾಲ್ವರು ಮರುತ್ಗಳು ಇವರಿಗೆ ಅವತಾರ ಇಲ್ಲ ಆವಹ ವೃದ್ವಹ ವಿವಾಹ ಸಂಹ ಮುಂತಾದ ಮರುದ್ಗಣರೆಲ್ಲ ಪ್ರಾವಹಿ ಪತಿ ಪ್ರಾವಹಿಯ ಗಂಡನಾಗಿರುವಂತಹ ಹನ್ನೊಂದನೇ ಕಕ್ಷೆಯಲ್ಲಿರುವಂತಹ ಮರುತ್ ಪ್ರವಹನಿಗೆ ಸ್ವಲ್ಪ ಕಡಿಮೆಯವರಾಗಿದ್ದಾರೆ ಐವತ್ತು ಜನ ಮೃತ್ಗಳಲ್ಲಿ ಪ್ರಾಣ ಅಹಂಕಾರಿಕ ಪ್ರಾಣ ಪ್ರವಾಹವಾಯು ಉತ್ತಮರಾಗಿದ್ದಾರೆ ಉಳಿದ ಏಳು ನಲವತ್ತೇಳು ಮರುತ್ಗಳಲ್ಲಿ ದಾಸಪ್ರಾಣರಾಗಿರುವಂತಹ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಸ್ವಲ್ಪ ಕಿಂಚಿತ್ ಉತ್ತಮರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಬೃಹತ್ ತಾರತಮ್ಯ ಸಂಧಿಯಲ್ಲಿ ಸರಿಯಾಗಿ ತಿಳಿದುಕೊಂಡು ಆಯಾ ದೇವತೆಗಳ ಉಪಾಸನೆಯನ್ನು ಮಾಡಲಿಕ್ಕೇ ಬೇಕು ಉಪಾಸನೆಯನ್ನು ಮಾಡುವಾಗ ತಾರತಮ್ಯವನ್ನು ತಿಳಿದುಕೊಂಡು ಆ ದೇವತೆಗಳ ಅಂತರ್ಗತ ಭಾರತೀರಮ ಮುಖ್ಯ ಪ್ರಾಣ ಅಂತರ್ಗತ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ ಈ ಎಲ್ಲ ದೇವತೆಗಳು ಅಸ್ವತಂತ್ರರು ನಾವು ಪೂಜೆ ಮಾಡಿದಾಗ ಹೋಗಿ ದೇವತೆಗಳು ಪ್ರಾಣದೇವರು ಹೇಳ್ತಾರೆ ಪ್ರಾಣದೇವರು ಹೋಗಿ ಪರಮಾತ್ಮನಿಗೆ ಹೇಳ್ತಾರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ನಾಗ ಕೃಕುಲ ಕೂರ್ಮದತ್ತ ದೇವದತ್ತ ಧನಂಜಯ ಈ ಐದು ಪ್ರಾಣರಲ್ಲಿ ಕೂರ್ಮನೆಂಬ ಪ್ರಾಣನೇ ಕುಂತಿ ಭೋಜನಾಗ ರಾಜನಾಗಿ ಅವತಾರವನ್ನು ಇರುತ್ತಾನೆ ಉಳಿದ ನಾಗ ಕೂರ್ಮ ಕೂರ್ಮಲ ನಾಗ ಕುರುಕುಲ ದೇವದತ್ತ ಧನಂಜಯ ಇವರಿಗೆ ಅವತಾರವಿಲ್ಲ ಇಷ್ಟೆಲ್ಲ ವಿಸ್ತಾರವಾಗಿ ಈ ಬೃಹತ್ ತಾರತಮ್ಯ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆ ಮಾಡಿರಿ ಎಲ್ಲ ದೇವತೆಗಳು ಪರಮಾತ್ಮ ಅವತಾರ ತೆಗೆದುಕೊಂಡಾಗ ಆತನ ಸೇವೆಗೋಸ್ಕರ ತಾವು ಅವತಾರವನ್ನು ತೆಗೆದುಕೊಂಡು ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ ಪ್ರಾಣ ಅಪಾನ ಸಮಾನ ಸಮಾನರೈವರ ನುಡಿದು ಮರುತರು ಊನರೆನೆಪರು ಹತ್ತು ವಿಶ್ವದೇ ವಿಶ್ವೇ ದೇವರಿವರಿಂದ ಸೋನುಗಳು ಎನಿಸುವರು ಐವರ ಮಾನಿನಿ ದ್ರೌಪದಿಗೆ ಕೆಲವರು ಕ್ಷೋಣಿಯೊಳು ಕೈ ಕೈಕೇಯರೆನೆಪರು ಎಲ್ಲ ಕಾಲದಲ್ಲೇ ಮರುತ್ಗಳು ದಾಸಪ್ರಾಣರು ಅಂದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ಐದು ಜನರನ್ನು ಬಿಟ್ಟು ಇವರು ಉಳಿದ ಮರುತ್ಗಳಿಗಿಂತ ಸ್ವಲ್ಪ ಹೆಚ್ಚಾಗಿದ್ದಾರೆ ಕಿಂಚಿತ್ ಅಧಿಕರೆನಿಸ್ತಾ ಇದ್ದಾರೆ ಇವರು ಐದು ಜನ ಪ್ರಾಣ ಅಪಾನ ವ್ಯಾನ ದಾಸ ಪ್ರಾಣರಾಗಿರುವಂತಹ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ಐದು ಜನರನ್ನು ಬಿಟ್ಟು ಐದು ಜನರು ಉಳಿದು ಐದು ಮರುತುಗಳನ್ನು ಬಿಟ್ಟು ಬಾಕಿ ಮರುತರು ಈ ಐದು ಜನರಿಗೆ ಊನರೇನಿಪ್ಪ ಅಂದರೆ ಕಿಂಚಿತ್ ಕಡಿಮೆಯವರಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಹೀಗಾಗಿ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆಯನ್ನು ಮಾಡು ವಿಶ್ವೇ ದೇವತೆಗಳು ಈ ಪ್ರಾಣಾದಿಗಳಿಂದ ಐದು ಪ್ರಾಣಗಳಿಂದ ಕಡಿಮೆಯವರಾಗಿದ್ದಾರೆ ವಿಶ್ವೇ ದೇವತೆಗಳು ದ್ರೌಪದಿ ಮಕ್ಕಳನ್ನು ಮುಂದೆ ಹೇಳೋರಿದ್ದಾರೆ ಮುಂದಿನ ಪದ್ಯದಲ್ಲಿ ಪ್ರತಿವಿಂದ ಶ್ರುತ ಸೋಮ ಶ್ರುತ ಕೀರುತಿ ಚತಾನಿಕ ಶ್ರುತ ಕರ್ಮ ದ್ರೌಪದಿ ಕುವರರಿವರೊಳಗೆ ಅಭಿತ್ರಾಮ ಪ್ರಮು 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 ಚಿತ್ರರಥನು ಗೋಪಕಿಶೋರಬಲರೆಂಬರ ಅತುಲೈ ರೈ ಅತುಲರೈ ರೈ ಗಂಧರ್ವರೆಂದಳೆಯುತ್ತರು ಧರ್ಮ ಪ್ರಕೋಧ ಕರೆಸುವರು ಆದಿಜರೆಂದು ಕರೆಸು ಪ್ರತಿವಿಂದ್ಯ ದ್ರೌಪದಿಯಲ್ಲಿ ಧರ್ಮರಾಜನಿಂದ ಹುಟ್ಟಿದವನಿವನು ಇವನಲ್ಲಿ ಚಿತ್ರ ಗಂಧರ್ವನ ಚಿತ್ರರಥ ಗಂಧರ್ವನ ಆವೇಶ ಇದೆ ಪುರೋರ ವಸುವಿನ ಅವತಾರ ಪ್ರತಿವಿಂದ್ಯ ಎರಡನೇವನು ಆರ್ದ್ರವ ಎಂಬ ವಸು ದ್ರೌಪದಿ ದೇವಿಯಲ್ಲಿ ಭೀಮಸೇನ ದೇವರಿಂದ ಶ್ರುತಸೋಮನು ಶ್ರುತಸೋಮನಾಗುತ್ತಾನೆ ಅತಿ ತಾಮ್ರ ಅತಿ ತಾಮ್ರ ಗಂಧರ್ವನ ಆವೇಶಯುಕ್ತನಾಗಿದ್ದಾನೆ ಮೂರನೆಯವನು ದೂರಿಶ್ಚ ಅನ್ನುವಂತಹ ವಸು ದ್ರೌಪದಿ ದೇವಿಯರಲ್ಲಿ ಅರ್ಜುನನಿಂದ ಶ್ರುತಕೀರ್ತಿ ಅಂತ ಹೇಳಿ ಶ್ರುತಕೀರ್ತಿ ಅಂತ ಅವತಾರ ತೆಗೆಕೋತಾನೆ ಇವನಲ್ಲಿ ಕಿಶೋರ ಗಂಧರ್ವನ ಆವೇಶ ಇದೆ ನಾಲ್ಕನೇವನು ಲೋಚನನೆಂಬ ವಸು ದ್ರೌಪದಿ ದೇವಿಯಲ್ಲಿ ನಕುಲನಿಂದ ಶತಾನಿಕ ಎಂಬ ನಾಮದಿಂದ ಗೋಪಾಲನೆಂಬ ಗಂಧರ್ವನ ಆವೇಶನಾಗಿ ಅವತಾರ ಕೊಡ್ತಾರೆ ಐದನೇವನು ಕ್ರತು ಎಂಬ ವಸು ದ್ರೌಪದಿ ದೇವಿಯರಲ್ಲಿ ಸಹದೇವನಿಂದ ಶ್ರುತಕರ್ಮ ಎಂಬ ನಾಮದಿಂದ ಬಲನಾಮಕ ಗಂಧರ್ವನ ಆವೇಶಯುಕ್ತನಾಗಿ ಅವತಾರವಂತೆ ಇರ್ಕೊಳ್ತಾನೆ ಐವರು ಪಾಂಡವರಿಂದ ಐದು ಮಂದಿ ಬಸ್ಸುಗಳು ಹುಟ್ಟುತ್ತಾರೆ ಇವರೇ ದ್ರೌಪದಿಯ ಕುಮಾರರು ಧರ್ಮ ವೃಕೋದರಾಜರೆಂದು ಕರೆಸು ಕ್ರಮವಾಗಿ ಧರ್ಮ ಭೀಮ ಅರ್ಜುನ ನಕುಲ ಸಹದೇವರಿಂದ ಇವರು ಉತ್ಪನ್ನರಾಗಿದ್ದಾರೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ ವಿಶ್ವೇ ದೇವತೆಗಳು ದ್ರೌಪದಿ ದೇವಿಯಲ್ಲಿ ಇದ್ದಾರೆ ದ್ರೌಪದಿಯ ಮಕ್ಕಳಾಗಿ ವಿಶ್ವೇ ದೇವತೆಗಳು ಐವರು ಹುಟ್ಟಿದರು ಅವರಲ್ಲಿ ಐದು ಗಂಧರ್ವರ ಆವೇಶ ಚಿತ್ರರಥ ಅಭಿತಾಮ್ರ ಕಿಶೋರ ಗೋಪಾಲ ಬಲರೆಂಬುವರು ಅವರೇ ಕ್ರಮದಿಂದ ಪ್ರತಿವಿಂದ ಶ್ರುತಸೋಮ ಶ್ರುತಕೀರ್ತಿ ಶತಾನಿಕ ಶ್ರುತಕ್ರಿಯ ಇವರಲ್ಲಿ ಅವಿಷ್ಟರಾಗಿದ್ದಾರೆ ಪ್ರತಿಮೆಯಿಂದ ಮುಂತಾದವರು ಐವರು ವಿಶ್ವೇ ದೇವತೆಗಳಲ್ಲಿ ಇವರ ಅವತಾರಗಳಿವೆ ಕೋವರರೆಂದು ಮುಂದೆ ಕರೆಸ್ಕೊಳ್ತಾರೆ ವಿವಿಧ ಮೈಂದ್ಯರು ನಕುಲ ಸಹದೇವ ವಿಭೂತ್ರಿ ಶ್ರೀ ಖಾತ್ ಶ್ರೀ ತ್ರಿಖಾಶ್ವಿನಿಗಳು ಇವರೊಳು ದಿವಪ ವಿಹುದೆಂದಿಗೂ ದ್ಯಾವಾ ಪೃಥ್ವಿರುಭೋ ಪವನ ಸುತ ವಿಕ್ಷಕ್ಸೇನೋ ಮಾಕುಬರ ವಿಘ್ನ ಪ ಧನಪ ಮೊದಲಾದವರು ಮಿತ್ರಗೆ ಕಿಂಚಿತಾಧಮರೆನಿಸಿಕೊಳತಿಹರು ಅಶ್ವಿನಿ ದೇವತೆಗಳು ನಾಸತ್ಯ ಮತ್ತು ದಸರಾ ಇಬ್ಬರು ಇವರು ಘ್ರಾಣೇಂದ್ರಿಯಕ್ಕೆ ಅಭಿಮಾನಿಗಳಾಗಿದ್ದಾರೆ ಘ್ರಾಣೇಂದ್ರಿಯಿಂದ ಉಸಿರಾಟ ಮುಗಿದು ಇವರು ಸ್ವರ್ಗದ ವೈದ್ಯರು ಅಶ್ವಿನಿ ದೇವತೆಗಳು ಇವರು ಭೂಮಿಯಲ್ಲಿ ತ್ರೇತಾಯುಗದಲ್ಲಿ ರಾಮಚಂದ್ರ ದೇವರ ಸೇವೆಗೋಸ್ಕರ ವಿವಿಧ ಮೈಂದರಾಗಿ ವಾನರಾಗಿ ಅವತಾರ ತೆಗೆದುಕೊಳ್ತಾರೆ ವಿವಿಧ ಮೈಂದ ಅಂತ ಹೇಳಿ ವಾನ ವಾನರಾಗಿ ಅವತಾರ ತೆಗೆತಾರೆ ಮತ್ತು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಸೇವೆಗೋಸ್ಕರ ಮಾದ್ರೀದೇವಿಯಲ್ಲಿ ನಕುಲ ಸಹದೇವರಾಗಿ ಅವತಾರ ತೆಗೆದುಕೊಳ್ತಾರೆ ಪಾಂಡವರಲ್ಲಿ ಅರ್ಜುನನ ತಂಬಂದಿ ಇವರಿಬ್ಬರು ತಮ್ಮಂದಿರಾಗಿದ್ದಾರೆ ಮತ್ತು ವಿಭು ತ್ರಿಶಿಖಾ ಎಂದು ಎರಡು ಅವತಾರಗಳು ವಿಭೂ ತಾಪಸ್ವ ಮನ್ವಂತರದಲ್ಲಿ ಇಂದ್ರಿಯ ಪದವಿ ಆಳದವನು ತ್ರಿಶಿಖಾ ಐದನೇ ಮನ್ವಂತರದಲ್ಲಿ ಇಂದ್ರ ಪದವಿ ಆಳದವನೆಂದು ವಿಷ್ಣು ರಹಸ್ಯದಲ್ಲಿದೆ ತ್ರಿಶಿಖಾಗೆ ವಿಶಿಖಾನೆಂತಲೂ ಹೆಸರಿದೆ ಈ ಅಶ್ವಿನಿ ದೇವತೆಗಳ ಅವತಾರಗಳನ್ನು ದಿವಿಪನಾವೇಶ ನಾವೇಶನಿಹುದೆಂದಿಗೂ ಈ ಅಶ್ವಿನಿ ದೇವತೆಗಳ ಅವತಾರದಲ್ಲಿ ಸ್ವರ್ಗಾಧಿಪತಿಯಾಗಿರುವಂತಹ ದಿವೀಪ ಅಂದರೆ ಸ್ವರ್ಗಾಧಿಪತಿಯಾಗಿರುವಂತಹ ದೇವೇಂದ್ರನ ಆವೇಶವಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಇಷ್ಟೆಲ್ಲ ಯಾಕೆ ಬೃಹತ್ತಾರದ ಯಾಕೆ ಹೇಳ್ತಾ ಇದ್ದಾರೆ ಆ ದೇವತೆಗಳ ಪೂಜೆಯನ್ನು ಮಾಡುವಾಗ ಇದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಪೂಜೆ ಮಾಡಿದರೆ ಅವತಾರ ಏನು ಅಂಥೇಳಿ ಅವರಂತರ್ಗತ ಭಾರತೀಯರಮ್ಮನ ಮುಖ್ಯ ಪ್ರಾಣ ಅಂತ ಪರಮಾತ್ಮನ ಪೂಜೆ ಮಾಡಿದರೆ ಆಗ ಪರಮಾತ್ಮ ಆ ದೇವತೆಗಳು ಸಂತೋಷಪಡ್ತಾರೆ ಪರಮಾತ್ಮನು ಅನುಗ್ರಹ ಮಾಡ್ತಾನೆ ಇನ್ನು ಶೇಷಶತ ಎಂಬತ್ತೈದು ಜನರಲ್ಲಿ ದ್ಯಾವ ದ್ಯುಲೋಕಕ್ಕೆ ಅಭಿಮಾನಿಯಾಗಿರುವಂತಹ ಮತ್ತು ಪೃಥ್ವಿ ಧರೆಗೆ ಅಭಿಮಾನಿಯಾಗಿರುವಂತಹ ಭೂರುಭು ಇದು ಒಂದು ಗಣವಿದ್ದರು ಗಣತ್ವೇನ ಒಂದೇ ಸಂಖ್ಯೆ ಇಂದು ಮೂರು ಜನ ಶೇಷಶತರು ಇದಲ್ಲದೆ ಇದೇ ಕಕ್ಷೆಯಲ್ಲಿರುವಂತಹ ಪವನಸುತ ವೀಕ್ಷಕ್ಸೇನ ವಾಯುಸುತ್ ವಾಯುಪುತ್ರರಾಗಿರುವಂಥ ವೀಕ್ಷಕ್ಸೇನ ಇವನು ಹರಿ ಪರಮಾತ್ಮನ ಪಾರ್ಶ್ವದನಾಗಿದ್ದಾನೆ ಸಿ ಸೇವಕನಾಗಿದ್ದಾನೆ ಇವರಿಗೆ ಮೊದಲಾದವರು ಉಮಾಕುವರ ಅಂದರೆ ಇವರಿಗೆ ಮೊದಲಾದವರು ಉಮಾಕುವರನಾಗಿರುವಂತಹ ಉಮಾ ಮಗನಾಗಿರುವಂತಹ ಪಾರ್ವತಿಯ ಮಗನಾಗಿರುವಂತಹ ವಿಘ್ನೇಶ ವಿಘ್ನಪ ಅಂದರೆ ವಿಘ್ನೇಶ ಗಣಪ ಗಣೇಶ ಧನಪ ಕುಮಾರನಿಗೆ ಕುಬೇರನಿಗೆ ಧನಪ ಅಂದರೆ ಕುಬೇರನಿಗೆ ಸಮಾನರಾಗಿದ್ದಾನೆ ಇನ್ನು ಮೊದಲಾದವರು ಹದಿನೈದು ಕಕ್ಷೆ ಹೇಳಿದ ಎಲ್ಲರೂ ಮಿತ್ರೆಗೆ ಕಡಿಮೆಯವರಾಗಿದ್ದಾರೆ ಮಿತ್ರನಾಮಕ ಸೂರಿಗೆ ಸ್ವಲ್ಪ ಗುಣದಿಂದ ಕಡಿಮೆಯವರಾಗಿದ್ದಾರೆ ಅಂತ ಹೇಳ್ತಾರೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಪೂಜೆ ಮಾಡು ಅಂತ ಹೇಳ್ತಾರೆ ವಿವಿಧ ಮೈಂದ್ಯ ನಕುಲ ಸಹದೇವ ವಿಭು ತ್ರಿಶಿಖ ಇವು ಅಶ್ವಿನಿ ದೇವತೆಗಳ ಅವತಾರ ನಕುಲ ಸಹದೇವರು ಪಾಂಡುರಾಜನ ಪುತ್ರ ಎಂದು ಗೊತ್ತಿದೆ ನನಗೆ ಪ್ರಸಿದ್ಧವಾಗಿದೆ ವಿವಿಧ ಮೈಂದರಿಬ್ಬರು ಕಪಿಗಳು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಸೇವೆಗೋಸ್ಕರ ಜನ ಅವತಾರವನ್ನು ತೆಗೆದುಕೊಂಡಿದ್ದಾರೆ ಚಿಕ್ಕವನಾದ ಮೈಂದನಿಗಿಂತನೂ ವಿವಿಧನು ಹೆಚ್ಚು ಬಲಿಷ್ಠನಾಗಿದ್ದಾನೆ ವಿವಿಧನಲ್ಲಿ ಇಂದ್ರನ ಆವೇಶವಿದೆ ಹೊರವಲು ಬ ಇದ್ದರಿಂದ ಅವನು ಬಲಿಷ್ಠನಾಗಿದ್ದ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ ಹೇಳ್ತಾರೆ ಕುಂತಿದೇವಿಯಲ್ಲಿ ಒಂದೇ ಕಾಲದಲ್ಲಿ ಅವಳಿ ಮಕ್ಕಳಾಗುವಂತಹ ಅವತಾರ ಅಶ್ವಿನಿ ದೇವತೆಗಳು ಮಂತ್ರದಿಂದ ಜಪದಿಂದ ಹುಟ್ಟಿದವರು ನಕುಲ ಮತ್ತು ಸಹದೇವ ಮೊದಲನೆಯವರು ನಕುಲ ಆನಂತರ ಸಹದೇವ ತ್ರಿಶಿಖಾ ಮತ್ತು ವಿಭು ಇವರಿಬ್ಬರು ಕ್ರಮದಿಂದ ನಾಲ್ಕನೇ ಮತ್ತು ಐದನೆಯ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿ ಬರುವವರು ಈ ರೀತಿಯಾಗಿದ್ದಾರೆ ಪಾವಕಾಗ್ನಿಕುಮಾರ ನೆನೆಸುವ ಚಾವನೋ ಓ ಮುನೆ ಚಾಕ್ಷುಷರೈವತ ತಮ ಬ್ರಹ್ಮರುದ್ರೇಂದ್ರ ದೇವಧರ್ಮನು ದಕ್ಷ ನಾಮಕ ಸಾವರ್ಣಿ ಶಶಿಬಿಂದು ಪೃಥು ಪ್ರಿಯ ವ್ರತನುಮಾತಗನು ಕಸ್ಥ ಕಕುಸ್ಥದಶ್ಯಂತೆ ಪಾವಕ ಅಗ್ನಿ ಪಾವಕಾಗ್ನಿ ಕುಮಾರನೆನಿಸುವ ಅಂದರೆ ಮುಖ್ಯ ಅಗ್ನಿಯಾಗಿರುವಂತಹ ಅಗ್ನಿಯ ಮಗ ನೆನಿಸುವಂತಹ ಪಾವಕ ಅವನಿಗೆ ಪಾವಕ ಅಂತ ಹೆಸರು ಚಾವನ ಊಚತ್ಯ ಮುನಿ ಇವರಿಬ್ಬರು ಚವನ ಮತ್ತು ಉಚ್ಛತ್ಯರೆಂಬರು ಅಗ್ನಿಪುತ್ರರಿವರು ಋಷಿಗಳು ಅಗ್ನಿಪುತ್ರರು ಮತ್ತು ಒಂದು ಪ್ರಾವಹ ವಾಯುಪುತ್ರನಾಗಿರುವಂಥ ಮರೀಚೆ ಮತ್ತು ಇಂದ್ರಪುತ್ರನಾಗಿರುವಂತಹ ಜಯಂತ ಶಂಭು ಬಲಪಾದಕ್ಕೆ ಜಯಂತ ಎಡಪಾದಕ್ಕೆ ಶಂಭು ಇವರಿಬ್ಬರು ಕಲಾಭಿಮಾನಿಗಳಾಗಿದ್ದಾರೆ ಇವರಲ್ಲಿ ಪಾದಾಭಿಮಾನಿಯಾಗಿರುವಂಥ ಜಯಂತನೊಳಗೆ ಯಜ್ಞನಾಮಕ ಪರಮಾತ್ಮನ ಆವೇಶವಿರುವುದರಿಂದ ಹತ್ತೊಂಬತ್ತನೇ ಕಕ್ಷೆಯಲ್ಲಿರುವಂತಹ ಗಣೇಶನಿಗೆ ಸಮನಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪಾದಮಾನಿ ಜಯಂತಿನ ಸುಮೇಧ ನಾಮಕ ನಿಂಬ ವಚನವೂ ಇದೆ ಕಶ್ಯಪಾದಿ ಎಂಬತ್ತು ಜನ ಋಷಿಗಳು ಗೃಹಸ್ಥಾಶ್ರಮಿಗಳು ಬಲ್ಯ ಬಲಿ ಇತ್ಯಾದಿ ಸಪ್ತೇಂದ್ರರು ಚಾಕ್ಷುಷಾದಿ ಹನ್ನೊಂದು ಜನ ಇಂದ್ರರು ಪ್ರಹ್ಲಾದ ಪ್ರಿಯವೃತಾದೇಹ ನೂರು ಜನ ರಾಜರು ಏಳು ಜನ ಪಿತೃಗಳು ಅಷ್ಟಗಂಧರ್ವರು ಜಯವಿಜಯಾದಿ ದ್ವಾರಪಾಲಕರು ಶುಕ್ರ ರಾಹು ಮಂಗಳಾದಿಗಳು ದಿಕ್ಕಭಿಮಾನಿ ದೇವತೆಗಳು ಐರಾವತ ನಂದಿ ಮೊದಲಾದ ದೇವತೆ ವಾಹನಾದಿಗಳು ಅರುಣ ವಿಶ್ವಕರ್ಮ ಸುರಭಿ ಕಲ್ಪ ವೃಕ್ಷಾದಿ ದೇವತೆಗಳು ಅಹೋರಾತ್ರ ಪೌರ್ಣಿಮಾ ಇತ್ಯಾದಿ ದೇವತೆಗಳು ಔಷಧಾ ಔಷಧಾಭಿಮಾನಿ ದೇವತೆಗಳು ನಕ್ಷತ್ರ ದೇವತೆಗಳು ಕಲಾಭಿಮಾನಿ ದೇವತೆಗಳು ತಟ್ ಸರೋವರ ತಾಟಕ ಇತ್ಯಾದಿ ತಟಾಕ ಇತ್ಯಾದಿ ಅಭಿಮಾನಿ ದೇವತೆಗಳು ಸಮಸ್ತ ಯಜ್ಞ ಪದಾರ್ಥದ ದೇವತೆಗಳು ಚರ್ಮಾಭಿಮಾನಿ ಪೊಕ್ತರ್ಮಾಭಿಮಾನಿ ದೇವತೆಗಳು ಇವರೆಲ್ಲರೂ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಬರುವ ಇದರಲ್ಲಿ ಮನುಗಳ ಹೆಸರು ಕೆಲವು ರಾಜರ ಹೆಸರು ಕೆಲವು ಗಂಧರ್ವ ಹೆಸರು ಎಲ್ಲೇ ದಾಸರು ಹೇಳ್ತಾರೆ ಚಾಕ್ಷುಷ ರೈವತ ಸ್ವರೋಚೇಶ ಉತ್ತಮ ಬ್ರಹ್ಮಸಾವರಣಿ ರುದ್ರ ಸಾವರಣಿ ಇಂದ್ರ ದೇವ ಧರ್ಮಸಾವರಣಿ ದಕ್ಷ ಮತ್ತು ಸಾವರಣಿ ಈ ಹನ್ನೊಂದು ಜನರ ಹೆಸರಿವೆ ಇವನ್ನೇ ದಾಸರು ಮನುಗಳು ಚಾಕ್ಷುಷ ರೈವತ ಸ್ವರೋಚ ಬ್ರಹ್ಮ ರುದ್ರೇಂದ್ರ ದೇವ ಧರ್ಮ ದಕ್ಷನಾಮಕ ಸಾವರಣಿ ಎಂದು ಹನ್ನೊಂದು ಸ್ತೋತ್ರವನ್ನು ಮಾಡಿದ್ದಾರೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಮುಂದೆ ರಾಜರ ಪೈಕಿ ಕೆಲ ರಾಜರು ಹೇಳಿದ್ದಾರೆ ಶಶಿಬಿಂದು ಪೃಥು ಪ್ರಿಯವ್ರತ ಮಾಂಧಾತ ಗಯಾ ಕಕುಸ್ಥ ದೌಶಂತಿ ಭರತರಾಜ ಇನ್ನು ಉಳಿದವರ ಹೆಸರನ್ನು ಮುಂದಿನ ಪದ್ಯದಲ್ಲಿ ಹೇಳೋರಿದ್ದಾರೆ ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದರೆ ಬೃಹತ್ ತಾರತಮ್ಯ ಆ ತಾರತಮ್ಯವನ್ನು ತಿಳಿದುಕೊಂಡು ಯಾರು ಯಾವ ಅವತಾರವನ್ನು ಯಾವ ಕಾಲದಲ್ಲಿ ತಿಳ್ಕೊಂಡಿದ್ದಾರೆ ಅವರೇನು ಪರಮಾತ್ಮನ ಯಾವ ಸೇವೆಯನ್ನು ಮಾಡಿದ್ದಾರೆ ಇದೆಲ್ಲ ತಿಳಿದಕ್ಕೋಸ್ಕರವೇ ಬೃಹತ್ ತಾರತಮ್ಯ ಅಂತ ಹೇಳಿದ್ರು ಆರೋಹಣ ಅವರೋಹಣ ಎಲ್ಲ ಆದ ಮೇಲೆ ಪೂರ್ತಿಯಾಗಿ ಆ ತಾರತಮ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಭರತ ಋಷಭಜ ಹರಿಣ ಜದ್ವಿಜ ಭರತ ಮೊದಲಾದ ಖಿಳರಾಯರುಳಿರು ತಿಹದು ಶ್ರೇ ವಿಷ್ಣು ಪ್ರಾಣ ವೇಷ ಪ್ರತಿದಿನ ದೇ ವರದಿ ವಸ್ಪತಿ ಶಂಭುರದ್ಭುತ ಕರೆ ಸುವನು ಬಲಿ ವಿಧೃತ ಧೃತ ಶುಚಿ ನೆರೆ ಖಲು ೃತ ಧಾಮ ಮೊದಲಾದ ಅಷ್ಟಗಂಧರ್ವ ದೌಶ್ಯಂತಿ ಭರತ ರಾಜನಲ್ಲಿ ಶಕುಂತಲಾನಿಂದ ಹುಟ್ಟಿದಂತಹ ಭರತರಾಜ ವೃಷಭನಾಮಕ ಪರಮಾತ್ಮನಿಂದ ಹುಟ್ಟಿದಂತಹ ಭರತರಾಜ ಹರಿಣಜ ಚಿಗರೇ ಜನ್ಮದಿಂದ ಹುಟ್ಟಿದಂಥವನು ನಾಲ್ಕನೇದು ದ್ವಿಜ ಕೊನೆಯ ಜನ್ಮ ಬ್ರಾಹ್ಮಣನಾಗಿ ಹುಟ್ಟಿದ ಭರತರಾಜನೇ ಮೊದಲಾದ ಈ ನಾಲ್ಕೂರಲ್ಲಿಯೂ ಪರಮಾತ್ಮ ಮತ್ತು ಪ್ರಾಣಾವೇಶ ಇದೆ ಪ್ರತಿದಿನ ಈ ನೂರು ಜನ ರಾಜರಲ್ಲಿ ಸದಾ ವಿಷ್ಣುವಿನ ಮತ್ತು ಪ್ರಾಣದೇವರ ಆವೇಶ ಪ್ರತಿದಿನ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ ಸದಾ ಕಾಲದಲ್ಲಿ ಸದರ್ವಕಾಲದಲ್ಲಿ ದೇವರ ಆವೇಶ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ ಭರತ ಮಹಾರಾಜನಿಗೆ ಮೂರು ಜನ್ಮಗಳು ವೃಷಭನಾಮಕ ಹರಿಯಿಂದ ಹುಟ್ಟಿದಂತಹ ಜನನ ಚಿಗರೆ ಮರಿಯಾಗಿ ಹುಟ್ಟಿದ್ದು ಎರಡನೇ ಸಲ ಅಂಗೇರಸ ವಿಪ್ರನಲ್ಲಿ ಹುಟ್ಟಿದ್ದು ಮೂರನೇ ಸಲ ಭರತ ಶಶಿಬಿಂದು ಮಾಂಧಾತ ಕುಕಸ್ತ ಇವರೆಲ್ಲರೂ ಪರಮಾತ್ಮನ ಆವೇಶದಿಂದ ಯುಕ್ತರು ಪರಮಾತ್ಮನಿಂದ ಭಿನ್ನರಾಗಿದ್ದಾರೆ ಕೇವಲ ಆವೇಶ ಇದ್ದವರು ಇವರೆಲ್ಲರೂ ಕರ್ಮಜ ದೇವತೆಗಳಿಗೆ ಸಮಾನರಾಗಿದ್ದಾರೆ ಕರ್ಮಜ ದೇವತೆಗಳ ಗಣದಲ್ಲಿಯೇ ಅಷ್ಟಗಂಧರರು ಸೇರುತ್ತಾ ಇದ್ದಾರೆ ಇಷ್ಟೆಲ್ಲ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ ಅರಸುಗಳು ಕರ್ಮಜರು ವೈಶ್ವಾನರಗ ಅಧಮ ಶತಗುಣದಿ ವಿಘ್ನೇಶ್ವರಗೆ ಕಿಂಚಿತ್ ಗುಣ ಕಡಿಮೆ ಬಲಿ ಮುಖ್ಯ ಪಾವಕರು ಶರಭ ಪರ್ಜನ್ಯಾಖ್ಯ ಮೇಘ ಪತರಣಿ ಭಾರ್ಯ ಸಂಜ್ಞೆ ಶಾರ್ವರಿ ಕರನ ಪತ್ನಿ ಶ್ರೋಹಿಣಿ ಶ್ಯಾಮಲಾ ದೇವಕಿಯೋ ಅರಸುಗಳು ಕರ್ಮಜರು ಕರ್ಮಜರಾಜರು ವೈಶ್ವಾನರಗೆ ಅಂದರೆ ಅಗ್ನಿದೇವರಿಗೆ ಶತಗುಣದಿ ಅಧಮರು ನೂರು ಗುಣದಿಂದ ಕಡಿಮೆಯವರಾಗಿದ್ದಾರೆ ಮತ್ತು ವಿಘ್ನೇಶ್ವರಿಗೆ ಗಣೇಶನಿಗೆ ಕಿಂಚಿತ್ ಗುಣ ಕಡಿಮೆ ಸ್ವಲ್ಪ ಗುಣದಿಂದ ಕಡಿಮೆಯರಾಗಿದ್ದಾರೆ ಬಲಿಮುಖ ಬಲಿಚಕ್ರವರ್ತಿಯ ಮೊದಲಾದ ರಾಜರು ಪಾವಕರು ಅಗ್ನಿಪುತ್ರಾದಿಗಳು ಕಿಂಚಿತ್ ಗುಣ ಕಡಿಮೆಯವರಾಗಿದ್ದಾರೆ ಮುಂದೆ ಇಪ್ಪತ್ತನೇ ಕಕ್ಷೆಯಲ್ಲಿ ಬರುವಂತಹ ದೇವತೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಮೇಘಪ ಮೇಘಾಧಿಪತಿಯಾಗಿರುವಂತಹ ಪರ್ಜನ್ ನಾಮಕ ಸೂರ್ಯ ಶರಭ ರಾಮಾವತಾರದಲ್ಲಿ ಪರಮಾತ್ಮ ಶ್ರೀರಾಮಚಂದ್ರನ ದೇವ ಸೇವೆಯೆಲ್ಲ ಮಾಡಬೇಕು ಅಂತ ಹೇಳಿ ಶರಭನೆಂಬ ಕಪಿಯಾಗಿ ಅವತಾರವೆಲ್ಲ ಮಾಡ್ತಾಳೆ ತರಣಿ ಭಾರ್ಯ ಸಂಜ್ಞೆ ವಿವಸ್ವಾನ್ ನಾಮಕ ಸೂರ್ಯನ ಪತ್ನಿಯಾಗಿರುವಂತಹ ದೇವಿ ಮತ್ತು ಶಾರ್ವರೀಕರಣನ ಪತ್ನಿ ರೋಹಿಣಿ ಚಂದ್ರದೇವನ ಪತ್ನಿಯಾಗಿರುವಂತಹ ರೋಹಿಣಿ ದೇವಿ ಶ್ಯಾಮಲಾ ಯಮದೇವರ ಪತ್ನಿಯಾಗಿರುವಂತಹ ಶ್ಯಾಮಲಾದೇವಿ ಶ್ಯಾಮಲಾದೇವಿಯೇ ದೇವಿಕೆಯಾಗಿದ್ದಾಳೆ ಈಕೆಯ ಧರ್ಮರಾಜನ ನೀತ ಎಂದು ಮುಂದಿನ ಪದ್ಯಕ್ಕೆ ಹೇಳೋರಿದ್ದಾರವರು ಈ ರೀತಿಯಾಗಿ ಸಂಜ್ಞ ಗಂಗಾ ಪರ್ಜನ್ಯ ರೋಹಿಣಿ ಶ್ಯಾಮಲಾ ಇವರು ಕರ್ಮಜರಿಂದ ಕಡಿಮೆಯವರಾಗಿದ್ದಾರೆ ಯಮಪತ್ನಿಯಾಗಿರುವಂಥ ಶ್ಯಾಮಲಾ ದೇವಿಯೇ ದೇವಿಕೆಯಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಅರಸಿ ಏನಪ್ಪಳು ಧರ್ಮರಾಜಗೆ ವರುಣ ಭಾರಿಯೋ ಶಾದಿ ಷಟ್ಕರು ಕೊರತೆ ಏನೇಪರು ಪಾವಕಾದ್ಯರಿಗೆ ಗುಣದಿಂದ ಎರಡು ಮೂರು ಜನರಿಂದ ಧಮಸ್ವ ಕರೆ ಸುವಳು ಎ ಉಷಾ ದೇವಿ ವೈಶ್ವ ನರನ ಮಡದಿಗೆ ದಶಗುಣ ಗುಣಾವರ ಅಶ್ವಿನಿ ಭಾರ್ಯ ದೇವಕಿಯು ಹಿಂದಿನ ಪದ್ಯದಿಂದ ಹೇಳ್ತಾ ಇದ್ದಾರೆ ಅರಸಿಯ ನಿಪ್ಪಳು ಧರ್ಮರಾಜನಿಗೆ ನೀತಪತ್ನಿ ಅನಿಸ್ತಾ ಇದ್ದಾಳೆ ಈಕೆಯು ಶ್ರೀಕೃಷ್ಣನ ತಾಯಿ ಅಲ್ಲ ಈ ದೇವಿಕೆಯೇ ಬೇರೆ ಶ್ಯಾಮಲಾದೇವಿ ರೂಪ ವರುಣ ಭಾರ್ಯ ವರುಣದೇವರ ಪತ್ನಿಯಾಗಿರುವಂತಹ ಗಂಗಾದೇವಿಯೇ ಮೊದಲಾಗಿ ಷಟ್ಕರು ಆರು ಜನರು ಗಂಗಾ ಸಂಜ್ಞಾ ಶ್ಯಾಮಲಾ ರೋಹಿಣಿ ಅನಿರುದ್ಧ ಪತ್ನಿ ಬ್ರಹ್ಮಾಂಡ ಅಭಿಮಾನಿಯಾಗಿರುವಂಥ ಉಷಾದೇವಿ ನಾಮಕ ಸೂರ್ಯ ಈ ಆರು ಜನರು ಇಪ್ಪತ್ತನೇ ಕಕ್ಷೆಯಲ್ಲಿ ಬರ್ತಾ ಇದ್ದಾರೆ ಇವರು ಪಾವಕಾದ್ಯರಿಗೆ ಎರಡು ಗುಣದಿಂದ ಕಡಿಮೆ ಹತ್ತೊಂಬತ್ತನೇ ಕಕ್ಷೆಯಲ್ಲಿರುವಂತಹ ಅಗ್ನಿಪುತ್ರರಾಗಿರುವಂತಹ ಪಾವಕ ಮೊದಲಾದವರಿಂದ ಎರಡು ಗುಣದಿಂದ ಕಡಿಮೆಯವರಾಗಿದ್ದಾರೆ ಮುಂದೆ ಇಪ್ಪತ್ತೆರಡನೇ ಕಕ್ಷೆಯಲ್ಲಿರುವಂತಹ ಅಗ್ನಿಪತ್ನಿಯಾಗಿರುವಂಥ ಸ್ವಹಾದೇವಿ ವಿಚಾರವನ್ನು ಎರಡು ಮೂರು ಜನರಿಂದ ಅಧಮ ಅಂತ ಕರೆಸ್ತಾ ಇದೆ ಮೇಲೆ ಹೇಳಿದಂತಹ ಆರು ಜನರಿಂದ ಸ್ವಹಾದೇವಿ ಕಡಿಮೆಯಾಗಿದ್ದಾಳೆ ಉಷಾದೇವಿ ಇಪ್ಪತ್ತ್ಮೂರನೇ ಕಕ್ಷೆಯಲ್ಲಿರುವಂತಹ ಅಶ್ವಿನಿ ದೇವತೆಗಳ ಪತ್ನಿ ನಾಮಾಭಿಮಾನಿಯಾಗಿದ್ದಾಳೆ ಈ ಉಷಾದೇವಿಯು ವೈಶ್ವಾನರನ ಮಳೆಗೆ ಅಗ್ನಿದೇವರ ಪತ್ನಿಯಾಗಿರುವಂತಹ ದೇವಿಗೆ ಅಶ್ವಿನಿ ಭಾರ್ಯ ಉಷಾದೇವಿಯು ದಶಗುಣ ಹತ್ತು ಗುಣದಿಂದ ಕಡಿಮೆಯೊಳಾಗಿದ್ದಾಳೆ ಈ ರೀತಿಯಾಗಿ ಸರಿಯಾಗಿ ಇಷ್ಟೆಲ್ಲ ವಿವರಣ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಸರಿಯಾಗಿ ತಿಳಿದುಕೊಂಡು ಆಯಾ ದೇವತೆಗಳ ಉಪಾಸನೆಯನ್ನು ಮಾಡಿರಿ ಆಗ ಆ ದೇವತೆಗಳು ಪಡ್ತಾರೆ ಮತ್ತು ಆ ದೇವತೆಗಳಲ್ಲಿರುವಂತಹ ಭಾರತೀಯರ ಮನ ಮುಖ್ಯ ಪ್ರಾಣ ಅಂತ ಪರಮಾತ್ಮನು ಅವ್ರಿಗೆ ಹೋಗಿ ಪರಮಾತ್ಮನಿಗೆ ಹೇಳ್ತಾರೆ ಆ ಪರಮಾತ್ಮ ಸಂತೋಷಪಡ್ತಾನೆ ಅದರಿಂದ ಬೃಹತ್ ತಾರತಮ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆರೋಹಣ ತಾರತಮ್ಯ ಆಯಿತು ಅವರೋಹಣ ತಾರತಮ್ಯ ಆಯಿತು ಈಗ ಬೃಹತ್ ತಾರತಮ್ಯ ಪೂರ್ತಿ ಎಲ್ಲ ಕಕ್ಷೆಯಲ್ಲಿರುವುದಕ್ಕೆ ಹೇಳ್ತಾ ಇದ್ದಾರೆ ಸುದರ್ಶನ ಶಕ್ರಾದಿ ಸುರಯುತ ಬುಧನು ತಾನಭಿಮನ್ಯು ಎನಿಸುವ ಬುಧನಿಗಿಂದ ಅಶ್ವಿನಿ ಭಾರ್ಯಾ ಮಾಗಧರ ಉದರ ಜೋಷಾದೇವಿಗಿಂದಲೇ ಅಧಮ ನೆನಪ ಶನ ಇಶ್ಚರನು ಶನಿ ಗಧಮ ಪುಷ್ಕರ ಕರ್ಮಪನು ಎನಿಸುವನು ಬುಧರಿಂದ ಸುದರ್ಶನ ಇಲ್ಲಿ ಶುಭಕರವಾಗಿರುವಂತಹ ಸೂಕ್ಷ್ಮ ಜ್ಞಾನಪೂರ್ಣನಾಗಿರುವಂತಹ ಶುಭ ಜ್ಞಾನವನ್ನು ಕೊಡುವಂತಹ ಕಾರುಣ್ಯ ದೃಷ್ಟಿಯುಳ್ಳುವಂತಹ ಭಕ್ತರನ್ನು ಕರುಣಾದೃಷ್ಟಿಯಿಂದ ನೋಡೋಕಾದ್ರಿಂದ ಪರಮಾತ್ಮನಿಗೆ ಸುದರ್ಶನ ಅಂತ ಹೆಸರು ಸುದರ್ಶನ ಹರೀಶ ಕೃಷ್ಣ ಶಕ್ರ ಶಕ್ರಾದಿ ಅಂತ ಹೇಳ್ತಾರೆ ಇಂದನೇ ಮೊದಲಾಗಿ ಅಂದರೆ ಪರಮಾತ್ಮ ವಾಯುದೇವರು ಇಂದ್ರ ಧರ್ಮ ಅಶ್ವಿನಿ ಆವೇಶಯುಕ್ತನಾಗಿರುವಂತಹ ಚಂದ್ರನ ಮಗ ಸುಭದ್ರಾ ದೇವಿಯಲ್ಲಿ ಅರ್ಜುನನಿಂದ ಅಭಿಮನ್ಯವಾಗಿ ಅವತಾರವನ್ನು ತೆಗೆದುಕೊಳ್ತಾ ಇದ್ದಾನೆ ನೋಡಿ ಒಬ್ಬೊಬ್ರದ್ದು ಎಷ್ಟು ಇದು ಹೇಳ್ತಾ ಇದ್ದಾರೆ ಬುಧನಿಂದ ಅಶ್ವಿನಿ ಭಾರ್ಯ ಬುಧನಿಗಿಂತಲೂ ಅಶ್ವಿನಿ ದೇವತೆಗಳ ಪತ್ನಿಯ ಪತ್ನಿ ಶಲ್ಯ ಮಾಗಸರು ಉದರ ಜೋಷ ಶಲ್ಯ ರಾಜನಲ್ಲಿ ಹುಟ್ಟಿದಂತಹ ಸಹದೇವನ ಪತ್ನಿ ಮಗಧ ರಾಜ ನಿಂದ ಹುಟ್ಟಿದಂತಹ ನಕುಲಭಾರ್ಯ ಇವರಿಬ್ಬರು ನಾಮಾಭಿಮಾನಿ ಉಷಾದೇವಿ ಅವತಾರ ಉಷಾದೇವಿಗಿಂತಲೇ ನಾಮಾಭಿಮಾನಿಯಾದ ಉಷಾದೇವಿಗಿಂತಲೂ ಅಧವ ನೆನಪ ಶನಿ ಸೂರ್ಯನ ಪುತ್ರನಾಗಿರುವಂತಹ ಶನಿ ಕಡಿಮೆಯಾಗಿದ್ದಾನೆ ಈ ಶನಿಗಿಂತ ಕಡಿಮೆಯಾಗಿದ್ದಾನೆ ಕರ್ಮಪನು ಸುಕರ್ಮಾಭಿಮಾನ್ ಪುಷ್ಕರ ದೇವ ಶನೀಶ್ವರ ಬುಧರಿಂದ ಬುಧಾದಿಗಳಿಂದ ಕಡಿಮೆಯಾಗಿದ್ದಾನೆ ಅನ್ನುವುದನ್ನು ತಿಳ್ಕೊ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ದೇವತೆಗಳ ಉಪಾಸನೆಯನ್ನು ಮಾಡಿದ್ರೆ ಅಂತ ಹಾಗೆ ತಿಳಿದುಕೊಂಡು ಅದು ಉಪಾಸನೆ ಮಾಡಿದಾಗ ಆ ದೇವತೆಗಳಿಗೂ ಸಂತೋಷ ಆಗುತ್ತೆ ಆ ದೇವತೆಗಳು ಹೋಗಿ ಪರಮಾತ್ಮನಿಗೆ ಹೇಳ್ತಾರೆ ಆ ಪರಮಾತ್ಮ ಅವರಿಗೆ ಅನುಗ್ರಹ ಭಾರತೀಯ ರಮಣರಿಗೆ ಹೇಳ್ತಾರೆ ಭಾರತೀಯ ರಮಣ ಪರಮಾತ್ಮನಿಗೆ ಹೇಳಿ ಮಾಡ್ತಾರೆ ಜರಾಸಂಧ ಶಲ್ಯರಾಜರಿಗೆ ಮಗಳಾಗಿ ಉಷಾದೇವಿ ಅವತಾರವನ್ನು ತಿಳಿದುಕೊಂಡಿದ್ದಾಳೆ ಈ ವೇಳೆ ಅಶ್ವಿನಿ ದೇವತೆಗಳ ಪತ್ನಿಯಾಗಿದ್ದಾಳೆ ಜರಾಸಂದ ಪುತ್ರಿ ವಿಜಯ ಎಂಬ ಕನ್ಯೆಯನ್ನು ಸಹದೇವನ ಸಲುವಾಗಿ ಭೀಮಸೇನ ಸಹದೇವನಿಗೋಸ್ಕರ ಭೀಮಸೇನ ದೇವರು ಆಕೆಯನ್ನು ಕರ್ಕೊಂಡ್ಬರ್ತಾರೆ ನಕುಲನಿಗೆ ಮುದ್ರ ಮದ್ರರಾಜನ ಮಗಳಾಗಿರುವಂಥ ಕರೇಣುಮತಿಯನ್ನು ಕರ್ಕೊಂಡು ಇವೆರಡೂ ಉಷಾದೇವಿಯ ರೂಪವೇ ಆಗಿದೆ ಅವತಾರವಾಗಿದೆ ಪೃಥ್ವಿಗೆ ಅಭಿಮಾನಿ ಶನೇಶ್ಚರ ಕರ್ಮಕ್ಕೆ ಅಭಿಮಾನಿ ಕಲಾಭಿಮಾನಿ ಪುಷ್ಕರ ಈ ರೀತಿಯಾಗಿ ಇಷ್ಟೆಲ್ಲ ಅದಕ್ಕೆ ಬೃಹತ್ ತಾರತಮ್ಯ ಅಂತ ಹೇಳಿದ್ರು ನೋಡಿರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಈ ತಾರತಮ್ಯದಲ್ಲಿ ಪ್ರತಿಯೊಂದು ಅವತಾರಗಳನ್ನು ಸರಿಯಾಗಿ ತಿಳಿದುಕೊಂಡು ಆ ದೇವತೆಗಳನ್ನ ಪೂಜೆ ಮಾಡಿರಿ ಆಗ ಆ ದೇವತೆಗಳು ಪರಮಾತ್ಮ ಪರಮಾತ್ಮನು ಪಡ್ತಾನೆ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ದಾರೆ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀ ಪಟ್ಟಿಸಿ ಸಕಲ ಸೇದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ನೃತ್ಯ ಅವನ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ